ನೋಡಯ್ಯ ಸತ್ಯ, ನೀನ್ ಎಷ್ಟೇ ಬ್ರಿಲಿಯಂಟ್ ಕ್ಯಾಂಡಿಡೇಟ್ ಆಗಿದ್ರು ಸಮಥಿಂಗ್ ಇಲ್ದೆ ಯಾವ ಕೆಲ್ಸನೂ ಆಗೋದಿಲ್ಲ. ಸಮಥಿಂಗ್ ಏನ್ ಸರ್ ಹಾಗಂದ್ರೆ? ಲೋಕ ಜ್ಞಾನ, ಬದುಕೋ ವಿಧಾನ. ಎರಡು ಸೀಟು ಸೆಲೆಕ್ಷನ್ ಆಗ್ಬೇಕಾಗಿದೆ. ಒಂದಂತೂ MLA ಕೋಟಾದಲ್ಲಿ ಅವ್ರ ಕಡೆಯವರಿಗೆ ಕೊಟ್ಟಾಗೋಗಿದೆ, ಇನ್ನೊಂದು ಅವ್ರ ಕಡೆಯವರಿಗೆ ಕೊಡ್ಬೇಕು ಅಂತ ಆರ್ಡರ್ ಆಗಿದ್ಯಪ್ಪ. ಸರ್, ಆ MLA ಸಾಹೇಬರು ರೆಕಮೆಂಡ್ ಮಾಡಿರೋ ಕ್ಯಾಂಡಿಡೇಟ್ ನಾನೇ ಸರ್. ಇರ್ಬೋದು, ಆದ್ರೆ 100,000 ಕೊಟ್ರೆ ಮಾತ್ರ ಕೆಲಸ ಕೊಡಿ ಅಂತ ಲೆಟರ್ ಅಲ್ಲಿ ಬರೆದಿದಾರಲ್ಲ. ಸರ್, ನಾನೊಬ್ಬ ಬಡವ ಸರ್, ಹಣ ಕೊಡೋ ಸ್ಥಿತಿ ನಾ ಇಲ್ಲ ಸರ್. ದಯವಿಟ್ಟು ಕೆಲಸ ಇಲ್ಲ ಅಂತ ಹೇಳ್ಬೇಡಿ ಸರ್. MLA ಆಗ್ಲೇನು ಮೀರೋ ಸ್ಥಿತಿ ನಾನಿಲ್ವಲ್ಲಪ್ಪ, ಏನ್ ಮಾಡ್ಲಿ ಹೇಳು. ನೋಡಯ್ಯ, ಒಂದ್ ಕೆಲಸ ಮಾಡು, MLA ಬಣಕರ ಹತ್ರ ನಮ್ ಸತ್ಯನಿಗೆ ಹಣ ತಗೊಳ್ಳದೆ ಕೆಲಸ ಕೊಡಿ ಅಂತ ಒಂದ್ ಲೆಟರ್ ತಂದು ಕೊಟ್ಬಿಡು. ಕೊಟ್ಬಿಡ್ತೀನಿ. ಆಯ್ತು ಸರ್, ಅವ್ರು ತುಂಬಾ ಒಳ್ಳೆಯವ್ರು ಸರ್, ಬಸ್ಕೊಂಡ್ ಬರ್ತೀನಿ. ನಿಮಗೆ 25%, ಆಫೀಸ್ ಖರ್ಚು ಒಂದು 10%, ನಾನು ಕೆಲಸ ಮಾಡಿದ್ದಕ್ಕೆ ನನಗೊಂದು 10%. 5 ಲಕ್ಷದಲ್ಲಿ ಹತ್ತತ್ರ 2.5 ಲಕ್ಷ ಖಾಲಿ ಆಗ್ಬಿಡುತ್ತೆ. ಇರೋ 2.5 ಲಕ್ಷದಲ್ಲಿ ರೋಡ್ಗೆ ಟಾರ್ ಹಾಕ್ಸ್ಬೇಕು, ಜಲ್ಲಿ ಹಾಕ್ಸ್ಬೇಕು, ನೀವೇ ಹೇಳಿ ಸರ್. ಏ, ನೀ ಜಲ್ಲಿನಾರ ಹಾಕು, ಟಾರ ಹಾಕು, ಅದನ್ನ ಕಟ್ಕೊಂಡು ನನಗೇನ ಬೇಕಾಗೈತು? ನನಗ್ ಬರು ಕಿಕ್ ಬ್ಯಾಕ್ ಬಂದ್ರೆ ಮುಗಿದು ಹೋಯ್ತು, ಬೇಕೋ ಬೇಡ. ಅಯ್ಯೋ, ಕೋಪ ಮಾಡ್ಕೋಬೇಡಿ ಸರ್. ಈಗ ಒಂದ್ 20,000 ಇದೆ ಇಟ್ಕೊಳ್ಳಿ, ಮಿಕ್ಕಿದ್ ಬಿಲ್ ಪಾಸ್ ಆದ ತಕ್ಷಣ ಕೊಡ್ತೀನಿ ಸರ್. ಹೊಡೆಯಲ್ಲಿ ಹೊಡಿ ನೀವು. ಬರ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನ್ಪ ಮತ್ ಬಂದಲ್ಲ? ಆಫೀಸರು 1 ಲಕ್ಷ ಲಂಚ ಕೊಟ್ರೆ ಮಾತ್ರ ಕೆಲಸ ಕೊಡುವಂತ MLA ಸಾಹೇಬ್ರು ಹೇಳಿದ್ದಾರೆ ಅಂತ ನಿಮ್ಮೆಲ್ಲ ಹೇಳ್ತಾರೆ ಸರ್. ಏನಿಲ್ಲ ಹುಚ್ಚ, ಅದು ಲಂಚ್ ಅಲ್ಲಿ ಏನ್ಪ. ಪಾಪ ಆಫೀಸರ್ ಏನ್ ಮಾಡ್ಯಾರು, ಅವರು ಲಂಚ ಕೊಟ್ಟ ಕೆಲ್ಸಕ್ಕೆ ಸೇರ್ಕೊಂಡಿರ್ಬೇಕು, ಅದನ್ನ ಹಿಂಗ್ ಕಲೆಕ್ಟ್ ಮಾಡ್ಕೊಂತಾನ ಅಷ್ಟ. ನಿನಗೆ ಥಿಯರಿ ಅರ್ಥ ಆದಂಗ ಪ್ರಾಕ್ಟಿಕಲ್ ಅರ್ಥ ಆಗುದಿಲ್ಲ ಅಂತ ಕಾಣಿಸುತ್ತೆ. ನೋಡು, ಒಂದು ಪ್ರಾಣಿ ತನ್ನ ಆಹಾರಕ್ಕಾಗಿ ಮತ್ತೊಂದು ಪ್ರಾಣಿನ ಭೇಟಿ ಆಡತ್ತೇನಪ್ಪ, ಹಂಗ ಒಬ್ಬ ಮನುಷ್ಯ ಇನ್ನೊಬ್ಬನ ಹೆಸರಿನ ಮೇಲೆ ಬದುಕಾಕತ್ತೇನಿ ಏನಪ್ಪ. ಎಲ್ಲರೂ ಮಾಡೋದು ಹೊಟ್ಟಿಗೆ ಬಟ್ಟಿಗೆ, ಆದ್ರೆ ಎಲ್ಲದಕ್ಕೂ ರೊಕ್ಕ ಬೇಕು. ನನ್ನ ಮಾತು ಕೇಳು, 1 ಲಕ್ಷ ರೂಪಾಯಿ ಕೊಟ್ಟು ಲಕ್ಷಣವಾಗಿ ಕೆಲಸಕ್ಕೆ ಸೇರ್ಕೊ. ಸರ್, ಆ 1 ಲಕ್ಷ ಕೊಡೋ ಚೈತನ್ಯ ಇಲ್ಲದೆ ಇರೋದ್ರಿಂದ ಅಲ್ವಾ ಸರ್ ನಾನ್ ನಿಮ್ ಕೈ ಕಾಲು ಹಿಡಿದಿದ್ದು? ನೋಡು, ನನ್ನ ಮಾತನ್ನ 1 ಲಕ್ಷ ಕೊಟ್ಟು ಕೇಳು. ನೀನು 1 ಲಕ್ಷ ರೂಪಾಯಿ ಲಂಚ ಕೊಡ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಿನಗೆ ನೌಕರಿ ಸಿಗೋದಲ್ಲ. ಸರ್, ನಿಮ್ ಕಾಲು ಹಿಡಿತೀನಿ ಸರ್. ನಾನ್ ಬಿಕಾರಿ ಸರ್, ದಯವಿಟ್ಟು ಕೆಲಸ ಇಲ್ಲ ಅಂತ ಹೇಳ್ಬೇಡಿ ಸರ್, ನನ್ಗೆ ಸಿಗೋ ಹಾಗೆ ಮಾಡಿ ಸರ್. ಸರ್ ಪ್ಲೀಸ್ ಸರ್, ಬಾಯ್ ಮಾತಿ ಹೇಳಿದ್ರೆ ಕೇಳೋ ಅಂತ ಕಾಣೋದಿಲ್ಲ ಸರ್. ಏ ರಾಜಮನ್ನ ಸರ್, ನಿಮ್ಮ ನಂಬಿದ್ದೀನಿ ಸರ್. ಸೋಲು ಬಾಯ್ ಕೆಲಸ ಬಂದಿದೆ ಸರ್. ಸರ್ ಪ್ಲೀಸ್ ಸರ್. ನಮಸ್ಕಾರ. ಏನಾಗ್ಬೇಕಾಗಿತ್ತು? ನೋಡಪ್ಪ, ಈ ಅಫಿಡವಿಟ್ ಮೇಲೆ ನಮ್ಮ ಅಲ್ಲ ನಿಮ್ಮ ತಹಸೀಲ್ದಾರ್ ರುಜು ಆಗ್ಬೇಕಾಗಿತ್ತು. ಹೌದಾ, ಅಫಿಡವಿಟ್ ಆಗ್ಬೇಕಾ? ಚಾರ್ಜ್ ಆದ್ಮೇಲೆ ಮೊಬೈಲ್ ಕೆಲಸ ಮಾಡೋದಲ್ವ ಸಮೇ? ಓಹೋ, ಚಾರ್ಜ್ ಮಾಡ್ಕೊ. ಇದು ನನಗಾತು ಸಾಹೇಬ್ರಿಗೆ. ಓ, ಸಾಹೇಬ್ರು ಮೊಬೈಲ್ ಅಲ್ಲೂ ಚಾರ್ಜ್ ಇಲ್ವಾ? ಸಾಹೇಬ್ರು ಚಾರ್ಜರ್ ನ ಮನೇಲಿ ಬಿಟ್ಟು ಬಂದಿದ್ದಾರೆ. ಓ, ಚಾರ್ಜಿಂಗ್ ಮೊಬೈಲ್. ಈಗ ಹೊಡಿ ಸರ್, ಎಷ್ಟೋ ತಿಂಗ್ ಹೋಗಂಗ್ ಬಂದ್ಬಿಡ್ತೇನೆ. ಹಣ ಕೊಟ್ಮೇಲೆ ಅಂಗೈನಲ್ಲೇ ಆಕಾಶ ತೋರಿಸ್ಬಿಡುತ್ತೆ ನಮ್ಮ ಈ ತಾಲೂಕ್ ಆಫೀಸ್. ತಗೊಳ್ಳಿ ಶಬಾಸ್, ಹಾಗೋಗಿ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ಪರವಾಗಿಲ್ಲ ಕಣೆ. ಆಫೀಸ್ನಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ಇಟ್ಕೊಂಡಿದ್ಯಾ? ಈ ಜಗತ್ರಾಮಯ್ಯನ ಏನ್ ತಿಳ್ಕೊಂಡಿದ್ರಿ? ಜನೋಪಕಾರಿ ಅಂತ ಅರ್ಥ. ಅಂದ ಹಾಗೆ ಈ MLA ಕೋಟ, ಮಿನಿಸ್ಟರ್ ಕೋಟ ಅಂತ ಇದೆಯಲ್ಲ, ಹಾಗೇನೆ ಈ ತಾಲೂಕ್ ಆಫೀಸ್ ಅಲ್ಲಿ ಜವಾನ್ ಕೋಟ ಅಂತಾನೂ ಇದೆ. ಹೌದಾ? ನಿನ್ ಫೋಟೋ ಬೇಡ ಬೇಡ, ನಿನ್ ಪಾದದ ಜೆರಾಕ್ಸ್ ಕೊಡಯ್ಯ, ಎದೆ ಮೇಲೆ ಇಟ್ಕೊಂಡು ಮಲ್ಕತ್ತೀನಿ. ನೋಡಯ್ಯ, ನೀನು ಲಂಚದ ಮಿಂಚಿಲ್ದಾಗೆ ಎಲ್ಲಿ ಬೇಕಾದ್ರೂ ಓಡಾಡ್ತೀಯ. ಉಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ. ಯಾರು ನೀವು? ದತ್ತು. ದತ್ತು? ಈಗ ನಿಮ್ ಕೆಲ್ಸಕ್ಕೆ ಬಂದಿದೆ ಆಪತ್ತು. ಏನ್ ಮಾತಾಡ್ತಾ ಇದ್ದೀರಾ? ಸತ್ಯ ಮಾತಾಡ್ತಾ ಇದ್ದೀರಿ ಸ್ವಾಮಿ? ಅಲ್ಲ, ಕೇಸ್ ಪಾಸ್ ಮಾಡ್ಕೊಂಡು ಕೂತಿದ್ದೀರಲ್ಲ,
ಒಂದು ಅಫಿಡವಿಟ್ಗೆ ಸೈನ್ ಮಾಡೋದಕ್ ಮುಂಚೆ ಏನು ಬರೆದಿದ್ದಾರೆ ಅಂತಾದ್ರೂ ಓದೋದು ಬೇಡವೇ? ಎಲ್ಲ ಓದೆ ಸೈನ್ ಮಾಡಿರೋದು ಏನಿವಾಗ? ಅಲ್ಲಿಗೆ ಬಂತು ನಿಮಗೆ ಗ್ರಾಚಾರ. ಈಗ ಸ್ವಲ್ಪ ಹೊತ್ತಿ ಮುಂಚೆ ನಿಮ್ಮ ದ್ವಾರಪಾಲಕ ಬಂದು ಅಫಿಡವಿಟ್ಗೆ ಸೈನ್ ಮಾಡಿಸ್ಕೊಂಡು ಹೋದ್ನಲ್ಲ, ಅದು ನಂದೇ. ಅದ್ರಲ್ಲಿ ಬರೆದಿರೋದು ಓದಿದ್ದೀರಾ? ಅದ್ರಲ್ಲಿ ಬರ್ದಿರೋದು ಓದಿದ್ದೀನಿ. ಓದಿದ್ದೀರಾ? ಹಾಗಾದ್ರೆ ಏನ್ ಬರ್ದಿದೆ ಹೇಳಿ. ಏನ್ ಬರ್ದಿದೆ ಅದರಲ್ಲಿ? ನೀವು ಸತ್ತಿರೋ ವೀರಪ್ಪ ಹೆಸರಲ್ಲಿರೋ ಜಾತಿ ಪತ್ರಕ್ಕೆ ಸೈನ್ ಮಾಡಿದೀರ ಅಂದ್ರೆ ಸುಳ್ಳು ಜಾತಿ ಪತ್ರಕ್ಕೆ ಸೈನ್ ಮಾಡಿದ್ದೀರಾ? ಹೌದಾರೆ. ಅವನ ಆದಾಯ 500 ರೂಪಾಯಿ ಅಂತಾನು ನೀವು ಹೇಳಿದ್ದೀರಾ. ಈ ಕಡೆ ನೋಡಿ, ಅದಕ್ಕೆ ಆಧಾರನೂ ಇಲ್ಲಿದೆ. ಸಾರ್, ಯಾಕಿಂಗ್ ಮಾಡಿದ್ರಿ ಸಾರ್? ಸಾರ್, ನನಗೆ ಸಾರ್ ಅಂದ್ಬಿಟ್ರ? ಪರಮಾನಂದವಾಯ್ತು ಬಿಡಿ ಸರ್. ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ಅದನ್ನ ಕೊಟ್ಬಿಡಿ ಸರ್. ಓ, ಖಂಡಿತ ಕೊಡ್ತೀನಿ, ಆದ್ರೆ ಈಗಲ್ಲ ಸರ್. ಮತ್ ಯಾವಾಗ ಕೊಡ್ತೀರಾ ಸರ್? ನೋಡಿ, ನಿಮ್ಮ ಆಫೀಸ್ನಲ್ಲಿ ಲಂಚ ತಗೊಳ್ಳೋದನ್ನ ಬಿಟ್ಟಿದ್ರೆ ನಿಮ್ ಕೈ ಸೇರುತ್ತೆ, ಇಲ್ಲ ಅಂದ್ರೆ ಕೋರ್ಟ್ ಹೋಗುತ್ತೆ ಸರ್. ನಿಮ್ದಮ್ಮಯ್ಯ ಅಂತೀನಿ ಸರ್, ನೀವ್ ಹೇಳ್ದಂಗೆ ಕೇಳ್ತೀನಿ ಸರ್. ದಯವಿಟ್ ನಮ್ ಸಂಸಾರನ ಬೀದಿ ಪಾಲ್ ಮಾಡ್ಬಿಡಿ ಸರ್. ನೋಡ್ರಿ, ಗೆದ್ದು ಕಟ್ಟಿರೋ ಗೂಡ್ನಲ್ಲೇ ಆ ವಾಸ ಮಾಡೋದು, ಆದ್ರೆ ಕಂಡೋರನ್ನ ಕಿತ್ಕೊಂಡು ನಿಮ್ ತರ ಬದುಕೋನಲ್ಲ ಇದತ್ತು. ನಿಮ್ಮಂತ ಲಂಚಕೋ ರಾವಳಿಯಿಂದ ಈ ದೇಶದ ಜನ ಮನೆ ಮಠ ಕಳ್ಕೊಂಡು ಕೆರೆ ಬಾವಿ ಪಾಲಾಗಿದ್ದಾರೆ. ಇದೇನಾದ್ರೂ ಹೀಗೆ ಮುಂದುವರಿತಾ ಹೋದ್ರೆ ಈ ದೇಶ ಸರ್ವನಾಶವಾಗಿ ಹೋಗುತ್ತೆ. ಆಗ ಕೊಡೋಕ್ ಯಾರು ಉಳ್ಕೊಂಡಿರಲ್ಲ, ಬರೀ ತಗೊಳ್ಳೋರು ಮಾತ್ರ ಉಳ್ಕೊಂಡಿರ್ತಾರೆ. ಹಾಗಾಗಬಾರ್ದು ಅಂತ ನನ್ನ ಆಸೆ ಸರ್. ಓ, ಏನು ನೋಡಿ ನೋಡಿ, ಈ ನೋಟಿನ ಪ್ರಿಂಟ್ ಮಾಡಿರೋ ಫೋಟೋ ನೋಡಿ, ಹುತಾತ್ಮರಾದ ಮಹಾತ್ಮರು ಎಷ್ಟು ಚೆನ್ನಾಗಿ ನಗುತ್ತಾ ಇದ್ದಾರೆ, ಯಾಕೆ ಹೇಳಿ? ಗೊತ್ತಿಲ್ಲ ಸರ್. ಅದ ಗೊತ್ತಿದ್ರೆ ನೀವ್ ಇಲ್ಲಿ ಕುತ್ಕೊಂಡು ಮಣ್ಣು ತಿನ್ನೋ ಕೆಲಸ ಯಾಕೆ ಮಾಡ್ತಾ ಇದ್ರಿ? ಅವರು ನೀವು ಲಂಚ ತಗೊಳ್ಳೋದನ್ನ ನೋಡಿ ನಗುತ್ತಾ ಇದ್ದಾರೆ. ಅದನ್ನ ನೋಡಿ ಆದ್ರೂ ನೀವು ಲಂಚ ತಗೊಳ್ಳೋದನ್ನ ಬಿಡಿ, ಆ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್. ಇವತ್ತಿಂದ ಈ ತಾಲೂಕ್ ಕಚೇರಿನಲ್ಲಿ ಯಾರು ಲಂಚ ತಗೊಳ್ದೆ ಕೆಲಸ ಮಾಡೋ ಹಂಗೆ ನಾನ್ ನೋಡ್ಕೋತೀನಿ ಸರ್. ಹಾಗೂ ಏನಾದ್ರೂ ಲಂಚ ತಗೊಂಡ್ರೆ ನಾನೇ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಸರ್. ಮಾತು ಉಳಿಸ್ಕೊಳ್ರಿ, ನೀನ್ ಆವಾಗ ಆಗ್ತೀಯ ಮುತ್ತು, ಇಲ್ದೆ ಹೋದ್ರೆ ನಿನ್ ಕೆಲ್ಸಕ್ಕೆ ಆಪತ್ತು. ಅಲ್ಲಿವರೆಗೂ ಇದು ನನ್ನ ಹತ್ರವೇ ಇರುತ್ತೆ. ಆಯ್ತು.